ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ KCET ಆಪ್ಷನ್ ಎಂಟ್ರಿ ಟ್ರಿಕ್ನ ಹೇಳ್ಕೊಡ್ತೀನಿ. ನಂತರ ನೋಡಿ ನಿಮಗೆ ಟಾಪ್ ಆಫ್ ದಿ ಸೀಟ್ ಪಡೆಯೋದು ಹೇಗೆ. ನಾನು ಕೂಡ ಅಪ್ಲೈ ಮಾಡಿ ನಾನು ಕೂಡ ಈ ಸ್ಟೆಪ್ಪಿಂದ ಮುಂದೆ ಬರ್ತೀನಿ. ನಿಮಗೊಂದು ಟ್ರಿಕ್ಸ್ನ ಹೇಳ್ಕೊಡ್ತೀನಿ ವಿಡಿಯೋದಲ್ಲಿ. ಈ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ನೀವು ಆಲ್ಮೋಸ್ಟ್ ನಿಮ್ಮ ಕಾಲೇಜ್ನ ನಿಮಗೆ ಯಾವ ಕಾಲೇಜ್ ಬೇಕು ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಸ್ವಲ್ಪ ಒಂದು ಐಡಿಯಾ ಉಪಯೋಗಿಸಿದ್ರೆ ಈಗ ಎತ್ತಾದರೂ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ತಿಳಿಸ್ಕೊಡ್ತೇನೆ. ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅಂದರೆ ನಿಮಗೆ ಗೊತ್ತಿರೋ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ನೂ ಕಾಲ್ ಮಾಡಿಲ್ಲ. ಇನ್ನೂ ಈ ವಾರದಲ್ಲಿ ಕಾಲ್ ಮಾಡ್ತಾರೆ, September 13 ಶುರು ಆಗುತ್ತೆ ಅಂತ ಹೇಳಿದ್ದಾರೆ. ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ತಕ್ಷಣ ನಿಮಗೆ ಒಂದು ಯೂಸರ್ ಐಡಿ ಪಾಸ್ವರ್ಡ್ನ ಕೊಡ್ತಾರೆ. ಯೂಸರ್ ಐಡಿ ಪಾಸ್ವರ್ಡ್ ಕೊಟ್ಟಾದ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ವಾಟ್ ಈಸ್ ಆಪ್ಷನ್ ಎಂಟ್ರಿ ಅಂದರೆ ನಿಮಗೆ ಡೌಟ್ ಇರುತ್ತೆ. ಆಪ್ಷನ್ ಎಂಟ್ರಿ ಅಂದರೆ ಮೀನ್ಸ್ ಸಿಂಪಲ್, ನಿಮ್ಮ ಕಾಲೇಜ್ಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜ್ನ ನೀವು ಆಪ್ಷನ್ ಮಾಡ್ಬೋದು. ಓಕೆ, ಫಸ್ಟ್ ಟೈಮ್ ಏನು ಮಾಡ್ತೀರ ಅಂದರೆ ನಿಮ್ಗೆ ಯಾವ ಕಾಲೇಜ್ ಬೇಕು ಆಪ್ಷನ್ ಮಾಡ್ತೀರ. ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಾವು ಹೇಳೋದೇನೆಂದರೆ ಪ್ರೀವಿಯಸ್ ಇಯರ್ ಕಟ್ ಆಫ್, ಪ್ರೀವಿಯಸ್ ಇಯರ್ ಕಟ್ ಆಫ್ ನೀವು ನೋಡಬೇಕಾಗುತ್ತೆ. ಜಸ್ಟ್ ನಾನು ಹಿಂದಿನ ವಿಡಿಯೋ ಕೂಡ ಮಾಡಿದ್ದೇನೆ, ಹಿಂದಿನ ವಿಡಿಯೋದಲ್ಲಿ ನೋಡಿ ನೀವು ಎಷ್ಟು ಪ್ರೀವಿಯಸ್ ಇಯರ್ ಕಟ್ ಆಫ್ ನಿಮ್ಗೆ ಅವೈಲೇಬಲ್ ಇರುತ್ತೆ, ಆ ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡ್ಕೊಂಡಿದ್ದೀನಿ. ಯಾಕಂದರೆ ನಿಮ್ಗೆ ಒಂದು ಜಸ್ಟ್ ಐಡಿಯಾ ಬರುತ್ತೆ ನಮಗೆ ಕರೆಕ್ಟ್ ಸಿಗ್ಬೋದು ಅಂತ. ಓಕೆ, ಕಟ್ ಆಫ್ ನೋಡ್ಕೊಂಡ್ರಿ. ಓಕೆ, ಆದರೆ ಈ ಅಪ್ಲೈ ಮಾಡೋ ಆಪ್ಷನ್ ನೋಡ್ಬೇಕಾದ್ರೆ ಏನು ಮಾಡಿ ಅಂದರೆ ಫಸ್ಟು ನೀವು ಯಾವ ಕಾಲೇಜ್ ನಿಮಗೆ ಸಿಗೋ ಚಾನ್ಸಸ್ ಕಡಿಮೆ ಅಂದರೆ ನಿಮ್ಗೆ ಯಾವ ಟಾಪ್ ಕಾಲೇಜ್ಗಳು ನಿಮಗೆ ನಿಮ್ಗೆ ಯಾವ ಕಾಲೇಜ್ಗಳು ಸಿಗೋ ಚಾನ್ಸಸ್ ಕಡಿಮೆ. ನಿಮಗೆ ಕಾಲೇಜ್ ಬೇಕು ಅನಿಸುತ್ತೆ ಬಟ್ ನಿಮಗೆ ಸಿಗೋ ಚಾನ್ಸಸ್ ಕಡಿಮೆ ಇದೆ, ಅವನ್ನ ಟಾಪ್ ಕಾಲೇಜನ್ನು ಲಾಸ್ಟಿಗೆ ಹಾಕಿ ಲಾಸ್ಟ್ ಎಂಡ್ ಬಂದುಬಿಟ್ಟು ಲಾಸ್ಟ್ ಆಪ್ಷನ್ ಎಂಡ್ ಮಾಡೋದು ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಆಲ್ಮೋಸ್ಟ್ ಸಿಗುತ್ತೆ ಅಂತ ಕಾಲೇಜ್ ಹಾಕಿ. ಯಾಕಂದರೆ ನಿಮಗೆ ಬಂದುಬಿಟ್ಟು ಆಪ್ಷನ್ ಬಂದುಬಿಟ್ಟು ನಿಮಗೆ ಟಾಪ್ ಕಾಲೇಜಸ್ ಬೇಕು ಅಂತ ಪ್ರಿಫರೆನ್ಸ್ ಇರುತ್ತೆ. ನೀವು ಸ್ಟಾರ್ಟಿಂಗ್ ನೀವು ಯಾವ್ದಾದ್ರು ಲೋ ಕಾಲೇಜು ನನಗೆ ನನ್ನ ರೇಂಜ್ ಸಿಗೋ ಕಾಲೇಜ್ ನೀವು ಹಾಕೋಬಿಟ್ರೆ ನಿಮಗೆ ಆ ಕಾಲೇಜ್ ಸಿಕ್ಬಿಡುತ್ತೆ, ನಿಮಗೆ ಬೇರೆ ಚಾನ್ಸ್ ಇರೋಲ್ಲ. ಅದಕ್ಕೋಸ್ಕರ ನಾನು ಈ ಆಪ್ಷನ್ ಟ್ರೈ ಮಾಡೋದು ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಫಸ್ಟ್ ರೌಂಡ್ ಆದಮೇಲೆ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡ್ತಾರೆ, ನಿಮಗೆ ಯಾವ ಕಾಲೇಜ್ ಬೇಕು ಮಾಡ್ತೀರಾ. ಅದ್ಬಿಟ್ಟು ಮಾಕ್ ಅಲೈನ್ಮೆಂಟ್ ಬರುತ್ತೆ. ಮಾಕ್ ಅಲೈನ್ಮೆಂಟ್ ಅಂದರೆ ನಿಮ್ಮದು ಪ್ರೆಡಿಕ್ಷನ್ ಆಗಿ ಬರುತ್ತೆ, ನಿಮಗೆ ಈ ಕಾಲೇಜ್ ಸಿಗ್ಬೋದು ಅಂತ ಪ್ರೆಡಿಕ್ಷನ್ ಆಗಿ ಒಂದು ಮಾಕ್ ಅಲೈನ್ಮೆಂಟ್ ರಿಸಲ್ಟ್ ಅಂತ ಬಿಡ್ತಾರೆ. ಮಾಕ್ ಅಲೈನ್ಮೆಂಟ್ ರಿಸಲ್ಟ್ ಅಂತ ಬಿಟ್ಟಾಗ ನೀವು ಚೆಕ್ ಮಾಡ್ಬೋದು. ಆಲ್ಮೋಸ್ಟ್ ಮಾಕ್ ಅಲೈನ್ಮೆಂಟ್ ಆದ ತಕ್ಷಣ ಫಸ್ಟ್ ರೌಂಡ್ ಬಿಡ್ತಾರೆ. ಮಾಕ್ ಅಲೈನ್ಮೆಂಟ್ ಫಸ್ಟ್ ರೌಂಡ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ನನಗೆ ಗೊತ್ತೇನೆ. ಆಲ್ಮೋಸ್ಟ್ ಸ್ವಲ್ಪ ವೇರಿ ಆಗುತ್ತೆ, ಸೇಮ್ ಕಾಲೇಜ್ ಆಗಿರುತ್ತೆ, ಒಂದು ಬ್ರಾಂಚ್ ವೇರಿ ಆಗ್ಬೋದು. ನನಗೂ ಕೂಡ ಸೇಮ್ ಕಾಲೇಜ್ ಸ್ವಲ್ಪ ಬ್ರಾಂಚ್ ವೇರಿ ಆಗಿತ್ತು ಮಾಕ್ ಅಲೈನ್ಮೆಂಟ್ಗೆ ಇದಕ್ಕೆ. ಅದೇ ಥರ ಮಾಕ್ ಅಲೈನ್ಮೆಂಟ್ ನಿಮಗೆ ಬರುತ್ತೆ. ಓಕೆ, ಮಾಕ್ ಅಲೈನ್ಮೆಂಟ್ ಬಂತ ನಿಮಗೆ ಒಂದು ಏಡೇ ಬಂತು ಅಂತಂದರೆ ಮಾಕ್ ಅಲೈನ್ಮೆಂಟ್ ಬಂತು. ಅದನ್ನು ಫಸ್ಟ್ ರೌಂಡ್ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಾರೆ. ಆಗ ರಿಸಲ್ಟ್ ಅನೌನ್ಸ್ಮೆಂಟ್ ಆದಾಗ ನಿಮಗೆ ಐಡಿಯಾ ಬರುತ್ತೆ ಯಾವ ಕಾಲೇಜ್ ಸಿಕ್ತು ಸಿಗಲಿಲ್ಲ ಅಂತ. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಆತರ ಪಡ್ತಾರೆ, ನಂಗೆ ಈ ಕಾಲೇಜ್ ಸಾಕು ಸಿಕ್ಕಿದ್ರೆ ಹೋಗ್ಬೋಣ ನಾನು ಲೇಟ್ ಮಾಡ್ಬೋದು ಅಂತ. ದಯವಿಟ್ಟು ಆತರ ಪಡಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಫಸ್ಟ್ ಕಾಲೇಜ್ ನೋಡಿ ನಿಮ್ಮ ಕಾಲೇಜು ಹೋಗ್ತಾ ಆಯ್ತಾ ಇಲ್ವಾ ಅಂತ ನೋಡಿ ಐಡಿಯಾ ಮಾಡಿ. ನೆಕ್ಸ್ಟ್ ಮಿಟ್ಟು ನಿಮಗೆ ಎರಡು ಆಪ್ಷನ್ ಇದೆ, ಒಂದು ಸೀಟ್ನ ಹೋಲ್ಡ್ ಮಾಡಿ ನೀವು ನೆಕ್ಸ್ಟ್ ರೌಂಡ್ ಅಟೆಂಡ್ ಮಾಡ್ಬೋದು, ಅಥವಾ ಸೀಟ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ರೌಂಡ್ ಅಟೆಂಡ್ ಆಗ್ಬೋದು, ಅಥವಾ ನಾನು KEಯಿಂದನೇ ಹೋಗ್ತೀನಿ ಆಪ್ಷನ್ ಅಟೆಂಡ್ ಬೇಡ ಫುಲ್ ಎಲ್ಲ ಹೋಗ್ತೀನಿ ಅಂದರೆ ಮಾಡ್ಬೋದು. ಜಸ್ಟ್ ನೀವು ಕಾಲೇಜ್ ಚೆನ್ನಾಗಿದ್ದರೆ ನೀವು ಹೋಲ್ಡ್ ಮಾಡ್ಕೊಬಿಟ್ಟು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಬಿಡ್ತೀರಾ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆಲ್ಮೋಸ್ಟ್ ಬಿಡಲ್ಲ. ಫಸ್ಟ್ ರೌಂಡ್ ಯಾವ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಅದರಲ್ಲೇ ಸೆಕೆಂಡ್ ರೌಂಡ್ ಬಿಡ್ತಾರೆ. ಫಸ್ಟ್ ರೌಂಡ್ ನೋಡಿರಬೇಕಾದ್ರೆ ಎಲ್ಲ ಟಾಪ್ ಟಾಪರ್ಗಳು ಹೋಗ್ಬಿಡ್ತಾರೆ, ಒಂದು ಕಾಲೇಜ್ ಅಡ್ಮಿಷನ್ ಆಗಿಬಿಡ್ತಾರೆ. ಇನ್ನು ಸೆಕೆಂಡ್ ರೌಂಡ್ ಬಿಟ್ಟು ಕಟ್ ಆಫ್ ಇದ್ದಿದ್ದು ನಿಮಗೆ ಜಾಸ್ತಿ ಈಗ 2,500 10,000 15,000 ಇದ್ದಿದ್ದು 45,000 ಬರುತ್ತೆ, 45,000 ರೇಂಜಿಗೆ ಬರುತ್ತೆ. ಯಾಕಂದರೆ ಕೆಲವೊಂದು ಟಾಪರ್ಸ್ಗಳು ಅಲ್ಲೇ ಅಡ್ಮಿಷನ್ ಆಗಿರ್ತಾರೆ. ಸೆಕೆಂಡ್ ರೌಂಡ್ ನಿಮಗೆ ಚಾನ್ಸಸ್ ಜಾಸ್ತಿ ಸಿಗುತ್ತೆ, ನೀವು ಅನ್ಕೊಂಡಿರೋ ಕಾಲೇಜ್ ಸಿಗ್ಬೋದು. ಅದಕ್ಕೆ ಸೆಕೆಂಡ್ ರೌಂಡ್ ಟ್ರೈ ಮಾಡಿ. ಸೆಕೆಂಡ್ ರೌಂಡ್ ಟ್ರೈ ಮಾಡ್ಬೇಕಾದ್ರೆ ಏನು ಮಾಡಿ ಅಂದರೆ ನಿಮ್ಗೆ ಒಂದು ಕಾಲೇಜ್ಗಳು ಸಿಗುತ್ತೆ, ನಿಮಗೆ ಅಪ್ಪಿ ತಪ್ಪಿ ನೀವು ಅನ್ಕೊಂಡಿರೋ ಕಾಲೇಜ್ ಸಿಕ್ಕಿದ್ರೆ ಜಸ್ಟ್ ಗೋ ಆನ್ ಹೋಗಿ. ಇನ್ನೂ ಕೂಡ ನಿಮಗೆ ಕಾಲೇಜ್ ಅನ್ಕೊಂಡ್ರೆ ಸಿಗ್ನಲ್ ಅಂದರೆ ಎಕ್ಸಾಂಪಲ್ BSc ಅಗ್ರಿಕಲ್ಚರ್ ಆಗಿರ್ಬೋದು ಯಾವುದೇ ಆಗಿರ್ಬೋದು, ನಿಮಗೆ ಸಿಗ್ನಲ್ ಅಂದರೆ ಜಸ್ಟ್ ಏನು ಮಾಡಿ ಅಂದರೆ ಸೀಟ್ ಹೋಲ್ಡ್ ಮಾಡಿರ್ತೀರ, ಇದು ಆಪ್ಷನ್ ಬರುತ್ತೆ. ನೀವು ಈ ಸೀಟರ್ ತಗೋಬೇಕು ಇಲ್ಲ ಹೋಲ್ಡ್ ಮಾಡಿರೋ ಸೀಟ್ಗಳು ತಗೋಬೇಕು, ಎರಡು ಆಪ್ಷನ್ ಇರುತ್ತೆ ನಿಮಗೆ. ನಿಮ್ಗೆ ಒಂದು ಚಾಯ್ಸ್ ಮಾಡಿ ಏನಂದ್ರೆ ನಿಮಗೆ ಎರಡು ಬೇಡ ಅಂತ ಬೇಕಾದ್ರೆ ಮಾಡ್ಬೋದು. ನೀವು ಎರಡು ಬೇಡ ಅಂತ ಮಾಡಿದ್ರೆ ನೀವು ನೆಕ್ಸ್ಟ್ ತರ್ಡ್ ರೌಂಡ್ ಅಟೆಂಡ್ ಆಗ್ತೀರ. ತರ್ಡ್ ರೌಂಡ್ ಏನಂದರೆ ಆಪ್ಷನ್ ಎಂಟ್ರಿ ಬಿಡ್ತಾರೆ, ಕಳೆದ ವರ್ಷ ಕೊಟ್ಟಿದ್ರು. ತರ್ಡ್ ರೌಂಡ್ ನಿಮಗೆ ಆಪ್ಷನ್ ಎಂಟ್ರಿ ಬಿಡ್ತಾರೆ, ತರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ಏನಾಗುತ್ತೆ ಅಂದರೆ ನೀವು ಮತ್ತೆ ರೀ ಆಪ್ಷನ್ ಎಂಟ್ರಿ ಮಾಡ್ಬೋದು. ನಿಮಗೆ ಯಾವ ಕಾಲೇಜ್ ಬೇಕು ಯಾವ ಕಾಲೇಜ್ ಬೇಡ ಅಂತೇಳಿ ನೀವು ಮತ್ತೆ ರೀ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆ ತರ್ಡ್ ರೌಂಡ್ ರೀ ಆಪ್ಷನ್ ಎಂಟ್ರಿ ಮಾಡಿದಾಗ ಕಟ್ ಆಫ್ ಇನ್ನೂ ಕೂಡ 50,000 ಇದ್ದು 60, 70, 80,000 1,00,000 1.5 ಲಕ್ಷ ವರೆಗೂ ಬರುತ್ತೆ ತರ್ಡ್ ರೌಂಡಲ್ಲಿ. ಯಾಕೆ ಟಾಪ್ ಟಾಪ್ ಕಾಲೇಜಲ್ಲಿ 80,000 70,000 ವರೆಗೂ ಬರುತ್ತೆ. ಇನ್ನು ಕೂಡ ಇನ್ನೂ ಲೋ ಕಾಲೇಜ್ಗಳಲ್ಲಿ 1-1.5 ಲಕ್ಷ ವರೆಗೂ ಬರುತ್ತೆ. ಆದರೆ ಕಟ್ ಆಫ್ ರೈತ ಮೇಲೆ ನಿಮಗೆ ಈಸಿಯಾಗಿ ನಿಮ್ಗೆ ಅವೈಲೇಬಲ್ ಸೀಟ್, ನಿಮ್ಮ ಯಾವ ಸೀಟ್ ಬೇಕಾಗಿತ್ತು ನಿಮ್ಗೆ ಕಾಲೇಜಲ್ಲಿ ಆ ಸೀಟ್ನ ಅವೈಲೇಬಲ್ ಆಗ್ಬೋದು. ಆಲ್ಮೋಸ್ಟ್ ನೀವು ಕಟ್ ಆಫ್ ಮಾಡಿದ್ರೆ ಜಸ್ಟ್ ಐಡಿಯಾ ಬರುತ್ತೆ. ಇದು ಯಾವ ಟ್ರಿಕ್, ಯಾಕೆ ಟ್ರಿಕ್ ಬಗ್ಗೆ ಹೇಳ್ತೀನಿ ಅಂದರೆ ಯಾಕಷ್ಟು ಯಾರಿಗೂ ಈ ಟ್ರಿಕ್ಸ್ ಬಗ್ಗೆ ಗೊತ್ತಿರೋದ್ರ ಬಗ್ಗೆ ಗೊತ್ತಿರಲ್ಲ, ಜಸ್ಟ್ ಎಲ್ಲ ಆತರ ಮಾಡ್ತಿರ್ತಾರೆ ಸೀಟ್ ಸಿಗುತ್ತೆ ಸೀಟ್ ಸಿಗುತ್ತೆ ನಾನು ಹೋಗ್ಬಿಡ್ತೀನಿ ಕಾಲೇಜಿಗೆ ಸೀಟ್ ಸಿಗ್ಬಿಡುತ್ತೆ ಅಂತ. ಜಸ್ಟ್ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡೋಣ. ಜಸ್ಟ್ ನೀವು ತರ್ಡ್ ರೌಂಡ್ ಟ್ರೈ
ಈ ಥರ ಫೋರ್ತ್ ರೌಂಡ್ ಅಟೆಂಡ್ ಮಾಡಿದ್ರೆ ನಿಮಗೆ ಫೋರ್ತ್ ರೌಂಡ್ ನಿಮಗೆ ಚಾನ್ಸಸ್ ಇರುತ್ತೆ. ನೀವು ಅಂದ್ಕೊಂಡಿರೋ ಸೀಟ್ ಚಾನ್ಸಸ್ ಜಾಸ್ತಿ ಇರುತ್ತೆ ಫೋರ್ತ್ ರೌಂಡಲ್ಲಿ, ಯಾಕಂದರೆ ಎಲ್ಲ ಸೀಟ್ ಮಿಕ್ಕಿರ್ತವೆ, ಯಾರೂ ಅಷ್ಟು ಕಾನ್ಸಂಟ್ರೇಷನ್ ಕೊಟ್ಟಿರಲ್ಲ. ಫೋರ್ತ್ ರೌಂಡಿಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೀಟ್ ಮಿಕ್ಕಿದ್ರೆ ಮಾತ್ರ ಕೆಲವೊಂದು ಪ್ರೈವೇಟ್ ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ ಆಲ್ರೆಡಿ ಸೀಟ್ನ ಬುಕ್ ಮಾಡ್ಕೊಬಿಡ್ತಾರೆ, ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಮುಗಿರುತ್ತವೆ, ಎಲ್ಲೆಲ್ಲಿ ಮಿಕ್ಕಿರುತ್ತೆ ನಿಮಗೆ. ಈ ಥರ ಫೋರ್ತ್ ರೌಂಡ್ ನಿಮಗೆ ಅನುಕೂಲ ಆಗುತ್ತೆ. ಇದು ಬಿ ಎಸ್ ಅಗ್ರಿಕಲ್ಚರ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಜಸ್ಟ್ ವೀಡಿಯೋ ಸಹ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ಥರ ಹೆಚ್ಚಿನ ನೋಡಿ ನಮ್ಮ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.